ಅದ ಸಾರಮಯ್ಯ ಸೈನ್ಯವರನ್ನ ಕೇಳಬೇಕು ಏನು ಅಕ್ರಮ ನಡೆದಿದೆ ಅಂತ. ಅಕ್ರಮ ನಡೆದಿರಂತದ್ದು ನಮ್ಮ ಆಲೋ ಜಿಲ್ಲಾ ಆಲೋ ಕೂಡ್ತಲಿ ಏನೂ ಇಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಅದು ನಮ್ಮ ಕೈಲಿ ಒಬ್ಬರ ಕೈಲೇ ಇಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಂಥದ್ದು, ಅದು ಸರ್ಕಾರ ಭಾಗವಹಿಸ್ತದೆ. ವಿತ್ತು ಅದಕ್ಕೆಲ್ಲ ಜೆ ಆರ್ ಎಂ ಡಿ ಎಲ್ಲ ಇರ್ತಾರೆ, ನಮ್ಮ ಕಮಿಟಿ ಇರ್ತದೆ, ರಿಕ್ರೂಟ್ಮೆಂಟ್ ಕಮಿಟಿ ಇರ್ತದೆ. ಇದು 2016 ಬಂದಿರೋದು ಸ್ವಾಮಿ. 2016 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದಾಗಲೇ 50-68 ಪೋಸ್ಟು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. ಆಮೇಲೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆದಾಗ ಬಂಡಪ್ಪ ಕಾಸಂಪುರ ಸಹಕಾರ ಮಂತ್ರಿ ಆದಾಗ 105 ಪೋಸ್ಟು ಅವ್ರು ಸ್ಯಾಂಕ್ಷನ್ ಮಾಡಿಕೊಟ್ರು. ಈಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ 25 ಪೋಸ್ಟ್ ಅವ್ರು ಮಾಡಿಕೊಟ್ರು. ಇದ್ರ ಒಟ್ಟು 193 ಪೋಸ್ಟ್ಗೆ ನಾವು ಕಾಲ್ ಮಾಡಿ ಕರೆದಿರೋದು. ಎಲ್ಲ ಹಂತದಲ್ಲೂ ಎಲ್ಲ ಕಾನೂನು ಪ್ರಕಾರನೇ ಇದೆ. ಈಗ ಆಡಿಯೋ ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ, ಆಡಿಯೋ ಬಿಟ್ಟದಲ್ಲಿ ಯಾರು ನಮ್ಮ ಡೈರೆಕ್ಟರ್ಗಳು ಮಾತಾಡಿದಾರ, ನಮ್ಮ ಅಧಿಕಾರಿಗಳು ಮಾತಾಡಿದಾರ, ಇಲ್ಲ ಅಧ್ಯಕ್ಷ ನಾನು ಮಾತಾಡಿದನ, ಎರಡು ಡೀಲ್ ಮಾಡ್ಕೊಂಡಿದ್ದವ, ಯಾರೋ ಕುಂತ್ಕೊಂಡು ಬೇಕು ಅಂತ ಎಂತ ಮಗು ಹೇಳುತ್ತೆ ಸ್ವಾಮಿ? ಆಡಿಯೋ ಮಾಡಿರೋದು ಬೇಕು ಅಂತ ಮಾಡಿಸಿರೋಂಥ ವಿಚಾರ ಅಂತ ಯಾವ ನೋಡಿದ ತಕ್ಷಣ ಹೇಳ್ತಾರೆ. ಯಾರ್ದಿದೆ ಬಿಡಿ ಸ್ವಾಮಿ, ನೀವು ಏನು ಆಡಿಯೋ ಬಿಡ್ತೀರ ಬಿಡಿ, ನಾವು ಅದು ಅಧಿಕಾರ ಇದೆ ಅವ್ರಿಗೆ. ಒಬ್ರು ಮಾಜಿ ಮಂತ್ರಿಗಳು ಆಲಿ ಶಾಸಕರು ಅದು ಯಾತಿಕೆ ಇಷ್ಟು ಸ್ಟೆಪ್ ತಗೊಂಡವ್ರು ಅಂತ ನಮಗೆ ಅರ್ಥವಾಯ್ತಲ್ಲ, ಚಾಮುಂಡೇಶ್ವರಿಗೆ ಗೊತ್ತಾಗಬೇಕಷ್ಟೇ. ಆಹಾ, ನನಗೆ ಗೊತ್ತೇ ಇಲ್ಲ ಅದು ಯಾವ ಶಿವಣ್ಣ ಅಂತ ನನಗೆ ಗೊತ್ತೇ ಇಲ್ಲ. ಮನೋಜು ಅನ್ನೋದು ನಮ್ಮ ಅಕ್ಕ ಬೇರೆ ಇದ್ರೆ ನಮ್ಮ ಅಕ್ಕನ ಕೊಟ್ಟಿದ್ವಿ, ನಮ್ಮ ಅಕ್ಕನ ಮಗ ಅಲ್ಲಿ ಟಂಪ್ರವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಮನೋಜು ಅಂತ. ಅದಕ್ಕೂ ನನಗೂ ಗೊತ್ತಿಲ್ಲ. ರಿಕ್ರೂಟ್ಮೆಂಟ್ ಕಮಿಟಿ ಬಂದಿದ್ದೆ, ರಿಕ್ರೂಟ್ಮೆಂಟ್ ಕಮಿಟಿಲಿ ಯಾರ್ಯಾರು ಆಯ್ಕೆ ಆಯ್ತಾರೆ ಒಂದಿಷ್ಟು ರೂಪಾಯಿಯಲ್ಲಿ ಅದನ್ನ ನೋಡ್ಬೇಕಾಗತ್ತೆ ಅಷ್ಟೆ. ಇಲ್ಲ ಸರ್, ನೇರವಾಗಿ ಎಲ್ಲಿ ಸರ್ ನಾವು ಎಕ್ಸಾಮ್ ಮಾಡಿದ್ದೀವಿ, ಟೆಂಡರ್ ಕರೆದಿದ್ದೀವಿ, ಯಾರ್ಯಾರು ಟೆಂಡರ್ ಈ ಥರ ಎಕ್ಸಾಮ್ ಬರೆಯೋಕೆ ಟೆಂಡರ್ ಕರೆದು ಟೆಂಡರ್ ಮುಖಾಂತರನೇ ನಮ್ಮ ಬೋರ್ಡ್ ಮೀಟಿಂಗಲ್ಲೇ ತೀರ್ಮಾನ ಮಾಡಿ ಇಂಥವ್ರಿಗೆ ಇಂಥವ್ರು ಹಾಕಿದ್ದಾರೆ, ಇಂಥವ್ರು ಕಡಿಮೆಗೆ ಹಾಕಿದ್ದಾರೆ, ಇಂಥವ್ರು ಕೊಡಬೇಕು ಅಂತಲೇ ಕೊಟ್ಟಿರೋದು ಕಾನೂನು ಪ್ರಕಾರ ಸಮಯ ಅದೆಲ್ಲ ರೆಕಾರ್ಡ್ ಇದೆ. ಅದು ಕಾನೂನು ಪ್ರಕಾರ ಏನಾಗಿದೆ ಅದಕ್ಕೆ ಜೆ ಆರ್ ಇರ್ತಾರೆ ಸರ್, ಅದಕ್ಕೆ ಕೆ ಎಮ್ ಎಫ್ ಡೈರೆಕ್ಟರ್ ಇರ್ತಾರೆ, ಅದಕ್ಕೆ ನಮ್ಮ ಎಮ್ ಡಿ ಇರ್ತಾರೆ. ಇದೆಲ್ಲ ಸಂಪೂರ್ಣವಾಗಿ ಕಾನೂನು ಪ್ರಕಾರ ಇಲ್ಲಿಂದ ಏನು ನಡ್ಕೊ ಬಂದಿದೆ ಈ ರಿಕ್ರೂಟ್ಮೆಂಟ್ ವಿಚಾರದಲ್ಲಿ, ರಿಕ್ರೂಟ್ಮೆಂಟಲ್ಲಿ ಹಂಗೆ ವಿಚಾರಗಳನ್ನು ಮಾಡ್ಕೊಂಡು ನಡ್ಕೊ ಬಂದಿದೆ. ಅಂಥದ್ದೇನಾರ ಲೋಪದೋಷಗಳಿದ್ರೆ ಅದೇನು ಮಾಡಿರೋದು ತನಿಖೆ ಮಾಡಲಿ ಬಿಡಿ ಸ್ವಾಮಿ. ಅಂಥದ್ದೇನಾರ ಲೋಪದೋಷಗಳು ಆಗಿದೆ ಅಂತಂದ್ರೆ ತನಿಖೆ ಮಾಡಲಿ ಬಿಡಿ. ಇಲ್ಲ ಇಲ್ಲ, ಏನು ಕಾನೂನು ಪ್ರಕಾರನೇ ಎಕ್ಸಾಮ್ ಮಾಡಿರೋದು. ಹಿಂದೆ ಯಾವ ರೀತಿ ಮಾಡ್ಕೊ ಬಂದಿದ್ದಾರೆ, ಯಾವ ರೀತಿ ಕಾನೂನಲ್ಲಿ ಏನೇ ಅವಕಾಶ ಇದೆ, ಸರ್ಕಾರ ಏನ ಅವಕಾಶ ಕೊಟ್ಟಿದೆ ಅದೇ ರೀತಿ ಮಾಡ್ಕೊ ಬಂದಿದ್ದಾರೆ. ಅದರಲ್ಲಿ ಲೋಪದೋಷಗಳು ಏನಾರ ಕಾನೂನು ಬಿಟ್ಟು ಮಾಡೋರು ಅನ್ನೋದಿದ್ರೆ ನೀವು ತನಿಖೆ ಮಾಡಿ. 90 ಇಂಪ್ರೂವ್ ಮಾಡಬೇಕು ಅಂತ ಇತ್ತು ಆವಾಗ ಮಿನಿಸ್ಟ್ರು, ಇದು ಲಾಕ್ಡೌನ್ದು ಪ್ರಾಬ್ಲಮ್ ಇದೆ, ಇದೆಲ್ಲ ಕಳೀಲಿ ಆಮೇಲೆ ಇಂಪ್ರೂವ್ ಮಾಡರಿ ಅಂತ, ಮಾಡೋದ್ ಬೇಡ ಅಂತ ಆದೇಶ ಅಧಿಕಾರಿಗಳಿಗೆ ಬಂದಿದೆ. ಅದರಂತೆ ಇಂಟ್ರೂನ ಮುಂದೂಡಿದ್ದಾರೆ. ಯಾರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಪರ್ಮಿಷನ್ ತಗೊಂಡು ಹೋಗಿ ಈಗ ನಮ್ಗೆ ಒಕ್ಕೂಟಕ್ಕೆ ಭಾರಿ ಅಗತ್ಯ ಇದೆ. ಈಗ ನಾವು 2-3 ತಿಂಗಳಲ್ಲಿ ಇದು ರಿಕ್ರೂಟ್ಮೆಂಟ್ ಮುಗಿಬೇಕಾಯ್ತು. ಕೆಲ್ಸಕ್ಕೆ ಅಲ್ಲಿ ಸಿಬ್ಬಂದಿಗಳಿಲ್ಲ, ದಿನ 24 ಗಂಟೆ ಟೈಮ್ ವರ್ಕ್ ನಡಿಬೇಕು ಅಲ್ಲಿ. ನಾವು ಟೆಂಡರ್ ಮುಖಾಂತರ ಕರ್ಕೊಂಡು ನಾವು ಅಲ್ಲಿ ಕೆಲಸ ಮಾಡಿಸೋದು ಭಾರಿ ಕಷ್ಟ ಆಯ್ತಾ ಇದೆ ಅವ್ರಿಗೆ ನೋಡಿ. ಈಗ ನಾವು ಕಾಡಿಬೇಡಿ ಈಗ 7,500 ರೂಪಾಯಿ ನಾವು ಈಗ ಅವ್ರಿಗೆ ಗೌರವಧನ ಕೊಟ್ಟು 1,500 ಜನಕ್ಕೆ ನಾವು 85 ಲಕ್ಷ ಕೊಟ್ಟಿಗೆ ಕೆಲಸ ಮಾಡಿಸಿರೋದು. ಈಗ ಏನಾರ ಕೊರೋನಾದಲ್ಲಿ ಒಂದು ಏನಾರ ಹೆಚ್ಚು ಕಡಿಮೆ ಆಗಿರೋ ನಮ್ಮ ಒಕ್ಕೂಟನ ಬಾಗಲು ಮುಚ್ಚಬೇಕಾಗದು. ನಮ್ಮಿಂದ ಏನಿದೆ ನಮ್ಮಿಂದ ಅವರು ಜಿಟ್ಟಿದೇವೇಗೌಡರು ನಮ್ಮ ನಾಯಕರು ಚಾಮುಂಡೇಶ್ವರಿ ಕ್ಷೇತ್ರ ಶಾಸಕರು ಸ್ವಾಮಿ ಮಾಜಿ ಮಂತ್ರಿಗಳು ಕೆಲಸ ಮಾಡಿಸ್ಬೇಕಲ್ಲ, ಚಾಮುಂಡೇಶ್ವರಿ ಕ್ಷೇತ್ರ ಕೆಲಸ ಆಗ್ಬೇಕಲ್ಲ. ದೇವೇಗೌಡರ ಹತ್ರ ಹೋಗ್ಲೇಬೇಕು, ಓಟ್ ಕೊಟ್ಟಿಲ್ವ ಜನ, ಅವ್ರು ಜನದಿಂದ ನಿಂತಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದ ಜನದಿಂದ ನಿಂತಿದ್ದಾರೆ ದೇವೇಗೌಡರು, ಜಿಟಿ ದೇವೇಗೌಡರು. ಊಟ ಮಾಡರಿ ಬನ್ನಿ ನಮ್ಮ ಮನೆಗೆ ಅಂತ ಅಂದ್ರೆ ಇವತ್ತು ಜನ ಬರೋದ್ ಕಷ್ಟ. ಬರಬರದೆ ಬಂದು ಯಾರ ಸ್ವಾಮಿ ಮನೆ ಬಾಗಲಲ್ಲಿ ಕಾಯ್ಕೆ ನಿಂತ್ಕೋತಾರ? ಜಿಟಿ ದೇವೇಗೌಡರಿಗೆ ಏನ್ ಮಾಡಿದ್ರು ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ್ನೇ ಸೋಲಿಸಿ 36,000 ಚಿಲ್ಲರೆ ಲೀಡಿಂಗ್ ಅಲ್ಲಿ ಗೆದ್ದು ಅಂತವ್ರಿಗೆ ಮಂತ್ರಿ ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ನಮ್ಮೂರ್ಲೇ ಸ್ವಾಮಿ ಮಾತಾಡಿದ್ದು ಕುಮಾರಸ್ವಾಮಣ್ಣ. ಯಾವ ಖಾತೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಲ್ಲಿಸ್ತೀನಿ ಜಿ ಟಿ ದೇವೇಗೌಡ್ರ ಅಂತ ಹೇಳಿದ್ರು. ಅವರ ಕಣ್ಣಲ್ಲಿ ನೀರ್ ಬರ್ಸ್ತಿಲ್ಲ, ರಕ್ತ ಬರ್ಸ್ರು. ಉನ್ನತ ಖಾತೆ ಕೊಟ್ರು, ಉನ್ನತ ಖಾತೆ ಚೆನ್ನಾಗಿ ನಡೆಸ್ತೀನಿ ಸ್ವಾಮಿ ಅವರು. ಜಿ ಟಿ ದೇವೇಗೌಡರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ, ನಮ್ಗೆ ಸಾಥ್ ಕೊಡ್ತಾರೆ ಪ್ರತಿ ಒಂದು ವಿಚಾರದಲ್ಲಿ. ಎಲ್ಲ ಈಗ ಕುಡಿಯೋ ನೀರಿನ ವಿಚಾರ ಆಗಿರ್ಬೋದು,
ಯಾವುದು ರೋಡ್ ಕೆಲಸ ಆಗಿರಬಹುದು ಯಾವುದು ಒಂದು ಸರ್ಕಾರ ಬಂದ್ರೆ ಆ ಸರ್ಕಾರದ ಹೊಂದಾಣಿಕೆಯಿಂದ ಕ್ಷೇತ್ರದ ಕೆಲಸ ಮಾಡ್ತಾರೆ ಅದಕ್ಕೆ 100% ಈ 105 ಪೋಸ್ಟ್ ನ ಅಪ್ರೂವಲ್ ಕೊಡಿಸಕ್ಕೆ ಪಾತ್ರ ಇಲ್ಲ ಸಾರಮೇಶ್ ಅವರದೆ ಅದು ಗೊತ್ತಿಲ್ಲ ಅದೇ ನಮಗೀಗ ಬಂದಿರ ಸೂಚಿಗೆ ಏನ್ ಸಾರಮೇಶ್ ಅವರು ಅವರೇ 105 ಪೋಸ್ಟ್ ಅಪ್ರೂವಲ್ ಕೊಡಿಸಿರೋರು ಬಂಡಪ್ಪ ಕಾಸಂಪುರ ಸಹಕಾರ ಮಂತ್ರಿ ಆಗಿದಾಗ ಅವ್ರ ಕೈಲೇ ಕೊಡಿಸಿರೋದು ನಮಗೂ ಹೇಳಿದಾರೆ ಅಪ್ರೂವಲ್ ಮಾಡಿಸ್ಕೊಂಡು ತಗೊಂಡೋಗಿ ಮಾಡಿ ಅಂತ ಸಾರಮೇಶ್ ಅವರು ಯಾವ ಹಂಚಿಕೆಳದು ಯಾವುದು ಇಲ್ಲ ಸ್ವಾಮಿ ಇಲ್ಲಿ ಇಲ್ಲೇನ್ ಮಾಂಸನ ಭಾಗ ಹಾಕಳಕ್ಕೆ ಯಾರೋ ಒಂದು 193 ಜನಕ್ಕೆ ಒಳ್ಳೆ ಉದ್ಯೋಗ ಸಿಗುತ್ತೆ ಒಕ್ಕೂಟ ಮುನ್ನಡೆಸೋಕೆ ಒಂದು ಅವಕಾಶ ಆಗುತ್ತೆ ಈಗ 8 ರೂಪಾಯಿ ಲೀಟರ್ ಖರ್ಚು ಆಯ್ತಾರೆ ಉದ್ಯೋಗ ತಗೊಂಡ್ರೆ 2.5 ರೂಪಾಯಿ ಖರ್ಚಿಗೆ ಬರ್ತದೆ ಆವಾಗ ನಮ್ಮ ಕಡೆ ಒಂದು 2 ಪೋಸ್ಟ್ ಮಾಡಣ ನಮ್ಮ ಕಡೆವರಿಗೆ ಒಂದು ಇಬ್ಬರಿಗೆ ಹೆಲ್ಪ್ ಮಾಡಬೇಕಪ್ಪ ಅಂತಂದ್ರು ಅಣ್ಣ ಹೆಲ್ಪ್ ಮಾಡಕ್ಕೆ ನನ್ನ ಕೈಲಿ ಏನಿದೆ ಅಣ್ಣ ಇಂಟರ್ವ್ಯೂ ಬಂದಾಗ ಅವರು ಎಕ್ಸಾಮ್ ಬರೆದಾಗ ಯಾರಿಗೆ ಬತ್ತರ ಅವರಿಗೆ ಆಗುತ್ತೆ ಬಿಡಿ ಅಣ್ಣ ಅಂತ ಇಷ್ಟೇ ಹೇಳ್ತು ಅಷ್ಟು ಹೇಳಿದ್ರು ಅವರು ಅಷ್ಟಕ್ಕೆ ಅಂದ್ರೆ ಇವರಿಗೆ ಸಾರಮಯ್ಯ ಸಣ್ಣವರಿಗೆ ಯಾರಿಗೂ ಯಾರು ಫಾಲೋವರ್ ಇಲ್ವಾ ಎಲ್ಲರಿಗೂ ಫಾಲೋವರ್ ಅವರವರ ಕಾರ್ಯಕರ್ತರು ಇರಲೇಬೇಕಲ್ಲ ಸ್ವಾಮಿ ಜಿಟಿ ದೇವೇಗೌಡರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಹಿಂದ್ಗಡೆ ಇದೀವಿ ಸ್ವಾಮಿ ಇವತ್ತು ಯಾರು ಸ್ವಾಮಿ ಇರೋರು ನಮ್ಗೆ ಈಗ ಹತ್ತಿರದಲ್ಲಿ ಯಾರು ಸಿಗ್ತಾ ಇರೋರು ಯಾವುದೇ ಒಂದು ವಿಚಾರ ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು ಸ್ಟೇಷನ್ ಆಗ್ಬೋದು ಒಂದು ಆಸ್ಪತ್ರೆ ಆಗ್ಬೋದು ಒಂದು ಯಾವುದೇ ಒಂದು ವಿಚಾರಕ್ಕೆ ಜಿಟಿ ದೇವೇಗೌಡರು ಬಿಟ್ಟರೆ ಯಾರು ಸ್ವಾಮಿ ಮೈಸೂರು ಜಿಲ್ಲೆಯಲ್ಲಿ ಕೈ ಸಿಗ್ತಾ ಇರೋರು ರೇವಣ್ಣ ಅವ್ರು ಬಂದು ಮಾಡ್ಕೊಡ್ತಾ ಇದ್ರ ಕುಮಾರಸ್ವಾಮಣ್ಣ ಅವ್ರು ಮಾಡ್ಕೊಡ್ತಾ ಇದ್ರೆ ಯಾರು ಒಬ್ರು JDS ಲೀಡರ್ ಅವರ ನಮ್ಮ ಜಿಟಿ ದೇವೇಗೌಡರ ಮಾಡ್ತಾವ್ರೆ ಜನಗಳು ಕೆಲಸ ಮಾಡ್ತಾ ಇದಾರೆ ಹಗಲು ರಾತ್ರಿ ಜನದಿಂದ ನಿಂತಿದ್ದಾರೆ ಜನ ಪಂದಿಸ್ತಾರೆ ಅವ್ರನ್ನ ಏ ಅಶೋಕ್ ಅವರು ಮೀಟಿಂಗ್ ಬತ್ತರ ಹೋಯ್ತಾರೆ ಮುಖ್ಯಮಂತ್ರಿ ತಂಗಿ ಮಗ ಅವರು ಅಂತಂದ್ರೆ ಅವರು ಆಡಳಿತ ಮಾಡಕತ್ತ ಅವರು ರಿಕ್ರೂಟ್ಮೆಂಟ್ ಮಾಡಕತ್ತ ಸುಮ್ಮನೆ ಮೀಟಿಂಗ್ ಬತ್ತಾರೆ ಅವರು ಮೀಟಿಂಗ್ ನೋಡ್ಕೋತಾರೆ ಹೋಯ್ತಾರೆ ಅವ್ರ ಭಾಗಕ್ಕೆ ಅಂದ್ರೆ ಕೆಲಸ ಕಾರ್ಯ ಬೇಕಾದ್ರೆ ಡೈರಿಗಳಿಗೆ ಸೊಸೈಟಿಗಳಿಗೆ ದುಡ್ಡು ಗಿಡ್ಡು ಹಾಕ್ಬೇಕಾದ್ರೆ ಹಾಕಿ ಅಂತ ಹಾಕ್ಬಿಟ್ಕಂಡ್ರೆ ಅದಕ್ಕೆ ಇವ್ರು ಯಾವ ಅಶೋಕ್ ಅವ್ರು ಇದಕ್ಕೆ ಎಂಟ್ರಿನೇ ಆಗಿಲ್ಲ ನಮ್ಮ ವಿಚಾರಕ್ಕೆ ಬಂದಿಲ್ಲ ಇಂದ ರಿಕ್ರೂಟ್ಮೆಂಟ್ ವಿಚಾರಕ್ಕೆ ಬಂದಿಲ್ಲ ಅವರು ಯಾವ್ದಾರ ತನಿಖೆ ಮಾಡ್ಬೋದು ಸ್ವಾಮಿ ತನಿಖೆ ಮಾಡೋದನ್ನ ಯಾವುದು ಬೇಡ ಅಂತ ನಾವು ಹೇಳಕ್ ಆಯ್ತಾ ಇಲ್ಲ ಹೇಳಕ್ಕಿಲ್ಲ ಯಾವ ತನಿಖೆ ಬೇಕಾದ್ರೂ ಮಾಡಲಿ.